ಹೆಸರು ಚಿರಂಜೀವಿ, ಆದರೆ ಅಕಾಲಿಕ ಮರಣ. ಇದು ವಿಧಿ ತಂದ ವಿಪರ್ಯಾಸ ಅಂತ ಹೇಳಬೇಕು. ತುಂಬ ಜೀವನ ನಡೆಸಿ ತೀರ್ಕೊಂಡಾಗ ನೋವಾಗುತ್ತೆ, ಆದರೆ ಎಳೆಯ ಚಿಗುರುಗಳು ಸಾಧನೆ ಮಾಡಬೇಕಾದವರು, ಇನ್ನೂ ಬದುಕಿಗೆ ಅರಳತಿರೋರು, ಬೇಕಾದಷ್ಟು ಕನಸುಗಳಿಟ್ಕೊಂಡಿರ್ತಕ್ಕಂಥವರು ತೀರ್ಕೊಂಡಾಗ ತುಂಬ ತುಂಬ ದುಃಖ ಆಗುತ್ತೆ. ಈ ದುಃಖವನ್ನು ಸಹಿಸ್ಕೊಳ್ಳೋದು ಬಹಳ ಕಷ್ಟ. ಕುಟುಂಬದವರು ನಾವು ಎಷ್ಟೇ ಸಂತಾಪದ ಮಾತಾಡಿದರೂ ಕೂಡ, ನಾನು ಅರ್ಜುನ್ ಸರ್ಜಾ ಅವರನ್ನು ಬಲ್ಲೆ, ಕಿಶೋರ್ ಸರ್ಜಾ ಅವರನ್ನು ಬಲ್ಲೆ, ಧ್ರುವ ಸರ್ಜಾ ಅವರನ್ನು ಬಲ್ಲೆ. ಇವರೆಲ್ಲ ಕರ್ನಾಟಕಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಬಹಳ ದೊಡ್ಡ ರೀತಿಯಲ್ಲಿ ಭಿನ್ನವಾದಂತಹ ಬಹುಭಾಷೆಗಳಲ್ಲಿ ಕಲಾವಿದರ ಕೆಲಸ ಮಾಡ್ತಿದ್ದಾರೆ. ಈ ಅಕಾಲಿಕ ಮರಣ ನಮಗೆಲ್ಲ ದುಃಖ ತಂದಿದೆ. ಅವರಿಗೆ, ಅವ್ರ ಕುಟುಂಬಕ್ಕೆ ಇದನ್ನು ತಾಳಿಕೊಳ್ಳೋ ಶಕ್ತಿ ಕೊಡಲಿ. ಕನ್ನಡ ಚಿತ್ರರಂಗ ಒಬ್ಬ ಯುವ ತರುಣ ಪ್ರತಿಭಾವಂತ ನಟನನ್ನು ಕಳ್ಕೊಂಡಿದೆ. ಈ ದುಃಖದೆಲ್ಲ ನಾವೆಲ್ಲ ಸಹಭಾಗಿಗಳು ಅಂತ ಹೇಳಿದ್ದೆ. ತುಂಬ ಇನ್ನೋಸೆಂಟ್ ಹುಡುಗ ಸರ್, ಅಂದರೆ ಅವ್ರ ಜೊತೆ ಇರುವಂಥವ್ರನ್ನ ಒಡನಾಟ ಅದೆಲ್ಲ ಎಲ್ರಿಗೂ ಮಾಡೆಲ್ ಆಗ್ತದೆ. ನಾನು ಅನೇಕ ಸಂದರ್ಭಗಳಲ್ಲಿ ಅವ್ರ ಜೊತೆ ವೈಯಕ್ತಿಕ ಕ್ಷಣಗಳನ್ನು, ಖಾಸಗಿ ಕ್ಷಣಗಳನ್ನು ಕಳೆದಿದ್ದೇನೆ. ಆದರೆ ಅವ್ರ ಜೊತೆ ನಾನು ಸಿನಿಮಾ ಮಾಡಿಲ್ಲ. ಸಿನಿಮಾ ಮಾಡೋದು ಮಾಡದಿರೋದು ಮುಖ್ಯ ಅಲ್ಲ, ಆದರೆ ಇಡೀ ಕುಟುಂಬ ಒಂದು ಕಲಾವಿದರ ಕುಟುಂಬ. ಆ ಕುಟುಂಬದ ಒಂದು ಇಟ್ಟಿಗೆ ಸರಿದು ಹೋಗೋದಿದೆಯಲ್ಲ, ಅದು ಈ ರೀತಿಯಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಬಹಳ ದುಃಖಕರವಾದ್ದು. ಯಾಕೆಂದರೆ ಸಾವು ಎಲ್ರಿಗೂ ಬರುತ್ತೆ, ಅದಕ್ಕೊಂದು ಪರಿಪೂರ್ಣತೆ ಇರುತ್ತೆ. ಆದರೆ ಎಳೆ ವಯಸ್ಸಿನಲ್ಲಿ ಕಲಾವಿದರನ್ನ ಈ ರೀತಿ ಬೀದಿ ಕರ್ಕೊಂಡು ಹೋಗೋದು, ಅದು ಚಿರಂಜೀವಿ ಹೆಸರಿಟ್ಟ ಕಲಾವಿದನನ್ನು ಒಂದು ಅಕಾಲಿಕ ಮೃತ್ಯು ಎಳ್ಕೊಂಡು ಹೋಗೋದು, ತುಂಬ ಮನಸ್ಸಿಗೆ ಆಘಾತವನ್ನು ಉಂಟು ಮಾಡತಕ್ಕಂಥದ್ದು. ಈ ನೋವನ್ನು ಭರಿಸುವ ಶಕ್ತಿಯನ್ನು ಅವರ ಕುಟುಂಬ ಪಡೆಯಲಿ.